ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಇವತ್ತು ನಾನು ಹೇಳ್ತಿರುವಂಥ ವಿಷಯ ಕೆಮಿಸ್ಟ್ರಿ ದಯವಿಟ್ಟು ಅಲ್ಲ. ಸೊ ಜನರಲ್ಲಿ ನಾನು ಒಬ್ಸರ್ವ್ ಮಾಡಿರುವಂಥ ಸ್ಟೂಡೆಂಟ್ಸ್ ಮೆಂಟಾಲಿಟಿಯನ್ನು ಎಕ್ಸಾಮ್ ದಿವಸ ಆಗಲಿ ಅಥವಾ ಎಕ್ಸಾಮ್ ಹಾಲಲ್ಲಿ ನಾನು ಆ್ಯಸ್ ಎ ಇನ್ವಿಜಿಲೇಟರ್ ಹೋದಾಗ ನೋಡಿರುವಂಥ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ಸೊ ಡೆಫಿನೆಟ್ಲಿ ಇದು ನಿಮಗೆ ಹೆಲ್ಪ್ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ಹೆಲ್ಪ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಸೊ ಜನರಲ್ಲಿ ಏನಾಗ್ತದೆ, ಈಗ ವರ್ಷ ಪೂರ್ತಿ ಕುತ್ಕೊಂಡು ಓದ್ದೇ ಹೋದವನಿಗೆ ಅವನಿಗೆ ಎಕ್ಸಾಮಲ್ಲಿ ಏನೂ ಬರಲಿಲ್ಲ, ಟೆನ್ಷನ್ ಮಾಡಿಕೊಂಡ ಅಥವಾ ಕಡಿಮೆ ಮಾರ್ಕ್ಸ್ ಬಿತ್ತು, ಸಿ ಇವೆಲ್ಲ ಆಬ್ವಿಯಸ್, ಎಕ್ಸ್ಪೆಕ್ಟೆಡ್. ಅದು ಸಿ ಅವನಿಗೂ ಚಲೋ ಮಾರ್ಕ್ಸ್ ಬರಬೇಕು ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾಕಂದರೆ ವರ್ಷ ಪೂರ್ತಿ ತನ್ನ ಸಕ್ಸಸ್ಸಿಗೆ ಒಂದು ಚೂರು ಟೈಮನ್ನು ಕೊಡದೇ ಇರೋವನಿಗೆ ಅಥವಾ ಆ ಒಂದು ಡೆಡಿಕೇಶನ್ ಇಲ್ಲದೆ ಇರೋನಿಗೆ ಮತ್ತೆ ವರ್ಷ ಪೂರ್ತಿ ಕುತ್ಕೊಂಡು ಓದೋನಿಗೆ ಡಿಫ್ರೆನ್ಸ್ ಬೇಡವಾ? ರೈಟ್. ನಾನು ಎರಡನೇ ಕ್ಯಾಟಗರಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಾಗ್ತದೆ, ವರ್ಷ ಪೂರ್ತಿ ಡೆಡಿಕೇಶನ್ ಹಾಕಿ ಎನರ್ಜಿ ಹಾಕಿ ಕುತ್ಕೊಂಡು ಓದಿರ್ತೀವಿ ಅಥವಾ ಲಾಸ್ಟ್ ಅಟ್ಲೀಸ್ಟ್ 2 ಮಂತ್ಸ್ ಕುತ್ಕೊಂಡು ಓದಿರ್ತೀವಿ, ಏನೋ ಒಂದು ಏಮ್ ಇಟ್ಕೊಂಡು ಓದಿರ್ತೀವಿ, ಅಂಥವರಿಗೆ ಇದು ಹೆಲ್ಪ್ ಆಗಬೇಕು. ಜನರಲ್ಲಿ ಏನಾಗ್ತದೆ, ಎಕ್ಸಾಮ್ ಹಾಲೊಳಗೆ ಹೋಗ್ತೀವಿ, ಹೋದ ತಕ್ಷಣ ಏನಾಗ್ತದೆ, ಸೊ ಕ್ವಶನ್ ಪೇಪರ್ ನೋಡಿದ ತಕ್ಷಣ ನೋಡೋದಕ್ಕಿಂತ ಮುಂಚೆನೆ ಹೃದಯ ಬಡಿತ ಜಾಸ್ತಿ ಆಗಿಬಿಟ್ಟಿರ್ತದೆ, ಹಾರ್ಟ್ ಬೀಟ್ ಜಾಸ್ತಿ ಆಗಿಬಿಟ್ಟಿರ್ತದೆ, ಸ್ಟ್ರೆಸ್ ಆಗಿಬಿಡ್ತದೆ, ಟೆನ್ಷನ್ ಆಗಿಬಿಡ್ತದೆ, ಹೆದರಿಕೆ ಆಗಿಬಿಡ್ತದೆ, ಪೇಪರ್ ಹೇಗಿದೆಯೋ ಏನೋ, ಟಫ್ ಇದ್ರೆ ಏನು ಮಾಡೋದು, ಈಸಿ ಇದ್ರೆ ಏನು ಮಾಡೋದು. ಸಿ ಅದಾದ್ಮೇಲೆ ಕ್ವಶನ್ ಪೇಪರ್ ಕೊಟ್ಟ ಮೇಲಂತೂ ಅರ್ಧ ಒಂದಷ್ಟು ಮಂದಿದ ಉತ್ಸಾಹನೇ ಜರ್ರನ್ನು ಹಿಡಿದು ಹೋಗ್ಬಿಡ್ತದೆ. ಅಂದರೆ ಉತ್ಸಾಹನೇ ಇರೋದಿಲ್ಲ, ಬೇಜಾರು ಮಾಡ್ಕೊಂಡು ಕುಂತ್ಬಿಡ್ತಾರೆ. ಸಿ ಮೊದಲಿಂದನೂ ಒಂದೇ ಪ್ರಿನ್ಸಿಪಲ್ ನಂದು, ನೋ ಟೆನ್ಷನ್ ಮೋರ್ ಮಾರ್ಕ್ಸ್. ಏನು ಹೇಳಿ, ನೋ ಟೆನ್ಷನ್ ಮೋರ್ ಮಾರ್ಕ್ಸ್, ರಿಮೆಂಬರ್ ದ್ಯಾಟ್. ಅದಕ್ಕಾಗಿ ಒಂದಷ್ಟು ಟಿಪ್ಸನ್ನು ಕೊಡ್ತೀನಿ, ಕರೆಕ್ಟಾಗಿ ಲಾಸ್ಟ್ ಹುಡುಗಿ ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ಎಸ್, ಏನಾಗ್ತದೆ ಜನರಲಿ, ಇದು ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತೀನಿ. ಎಕ್ಸಾಮ್ ದಿವಸ ಬೆಳಗ್ಗೆ ಖುಷಿಯಿಂದ ಎದ್ಕೊಳ್ಳಿ. ಖುಷಿಯಿಂದ ಅಂದರೆ ಬಿ ಪಾಸಿಟಿವ್, ನನಗೆ ಇವತ್ತು ಎಕ್ಸಾಮ್ ಇದೆ, ಎಕ್ಸಾಮ್ ಬೆಸ್ಟ್ ಆಗ್ತದೆ ಅಂಥೇಳಿ. ಯಾರ ಜೊತೆಗೂ ಸಿಟ್ಟು ಸಿಟ್ಟು ಮಾಡ್ಕೋಬೇಡ್ರಿ ಮನೇಲಿ. ಖುಷಿಯಿಂದ ಹೊಟ್ಟೆ ತುಂಬ ಊಟ ಮಾಡಿ, ತಿಂಡಿ ತಿನ್ನಿ. ಸೊ ಬೆಳಗ್ಗೆ ಆರಾಮ್ಸೆ ತಿಂಡಿ ತಿನ್ನಿ, ಯಾಕಂದ್ರೆ ನಿಮ್ಮ ಎಕ್ಸಾಮ್ ರಿಮೆಂಬರ್. ಸೊ 10:30 to 10:20 ನೀವು ಇರಬೇಕಲ್ಲಿ, ಹೌದಾ? 10:30 ಸ್ಟಾರ್ಟ್ ಆಗ್ತದೆ, ಬೇಕಾದಷ್ಟು ಟೈಮ್ ಇದೆ. ಆರಾಮ್ಸೆ ಎದ್ದು ಫ್ರೆಶ್ ಆಗಿ ಮನೆಯಲ್ಲಿ ಯಾರ ಜೊತೆಗೂ ಜಗಳ ಮಾಡಬೇಡ್ರಿ, ಒಂದು ರೀತಿ ಡಿಸಪಾಯಿಂಟ್ ಆಗಬೇಡ್ರಿ, ಟೆನ್ಷನ್ ಮಾಡ್ಕೋಬೇಡ್ರಿ, ಖುಷಿಯಿಂದ ಇರ್ರಿ, ಟಿಫಿನ್ ಮಾಡಿರಿ. ಟಿಫಿನ್ ಮಾಡಿ ಎಕ್ಸಾಮ್ ಹಾಲ್ ಕಡೆಗೆ ಆದಷ್ಟು 9:30, 9:00 ಒಳಗೆ ಹೋಗ್ಬಿಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸಾರಿ ಅಂತೂ ಸ್ಕ್ರೀನ್ ಟೆಸ್ಟ್ ಮಾಡಿ ಎಲ್ಲ ಮಾಡಿ ಬಿಡ್ತಾರೆ. ಸೊ ಎರಡನೇದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ನೀವು ಲೇಟಾಗಿ ಹೋದ್ರೆ ಏನಾಗ್ತದೆ ಹೇಳ್ತೀನಿ. ನೀವೇನಾದರೂ ಒಂದು 5 ನಿಮಿಷ ಲೇಟಾಗಿ ಹೋದ್ರಿ ಅಂತ ತಿಳ್ಕೊಳ್ಳಿ, ಆವಾಗಲೇ ಆಲ್ರೆಡಿ ಟೆನ್ಷನ್ ಸ್ಟಾರ್ಟ್ ಆಗಿಬಿಡ್ತದೆ, ಓಡ್ಕೋತ ಹೋಗಿರ್ತೀರಿ, ಸ್ಟ್ರೆಸ್ಸು, ಟೆನ್ಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಆವಾಗೇನಾದರೂ ಹುಡ್ದವ್ರಿಗೆ ಪೇಪರ್ ಕೊಟ್ಬಿಟ್ಟಿದ್ರೆ ಮುಗಿದು ಹೋಯ್ತು ಕತೆ ನಿಮ್ಮದು. ಆವಾಗಲೇ ಯು ಸ್ಟಾರ್ಟ್ ಥಿಂಕಿಂಗ್, ಅವ್ರಿಗೆ ಪೇಪರ್ ಸಿಕ್ಬಿಡ್ತು, ನನಗಿನ್ನು ಪೇಪರ್ ಸಿಕ್ಕಿಲ್ಲ, ನಂದು ಲೇಟ್ ಆಗ್ತದೆ, ಎಕ್ಸಾಮ್ ಶುರು ಆಗೋದಿಲ್ಲ, ಚಲೋ ಆಗೋದಿಲ್ಲ ಅನ್ನೋದು ನಿಮ್ಮ ತಲೆಯೊಳಗೆ ಬಂದರೆ ಎಕ್ಸಾಮ್ ಚಲೋ ಆಗೋದಕ್ಕೆ ಸಾಧ್ಯನೇ ಇಲ್ಲ. ರಿಮೆಂಬರ್ ದ್ಯಾಟ್. ಯಾಕಂದರೆ ವಾಟ್ ಎವರ್ ಯು ಥಿಂಕ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಎಕ್ಸಾಮ್ ಹಾಲ್, ರಿಮೆಂಬರ್ ದ್ಯಾಟ್. ಅದಕ್ಕೆ ಬೆಳಗ್ಗೆ ಆರಾಮ್ಸೆ ಎದ್ದು ಟಿಫಿನ್ ಮಾಡಿ, ಹೊಟ್ಟೆ ತುಂಬ ತಿನ್ನಿ, ಯಾಕಂದ್ರೆ ಹಸಿವಾಯಿತು, ನೀವು ಓದಿದ್ದು ನೆನಪಾಗೋದಿಲ್ಲ. ಸೊ ಅದಕ್ಕಾಗಿ ಹೊಟ್ಟೆ ತುಂಬ ತಿನ್ನಿ. ಸೊ ನಿಮ್ಮದೇ ಮಾಡೋದು ಸೆಂಟರ್ ಏನಾದರೂ ದೂರ ಇದ್ರೆ ಮನೆಯಿಂದ, ಸೊ ಮಿಡ್ಲ್ ಏನು 11:50 to 2:20 ತನಕ ಟೈಮ್ ಇರ್ತದೆ ಸಿಇಟಿ ಎಕ್ಸಾಮ್ ಇದ್ದಾಗ. ಸೊ ಆ ಟೈಮಿಗೆ ರಿಮೆಂಬರ್, ಸೊ ಟಿಫಿನ್ ಅನ್ನು ಕಟ್ಕೊಂಡು ಹೋಗಿ. ಡೆಫಿನೆಟ್ಲಿ ಇವನ್ನೆಲ್ಲ ನಿಮ್ಮ ಮನೆಯವರು ರೆಡಿ ಮಾಡಿ ಕೊಟ್ಟಿರ್ತಾರೆ, ಡೋಂಟ್ ವರಿ ಅಬೌಟ್ ದ್ಯಾಟ್. ಹೋಗ್ತೀರಿ ಆದಷ್ಟು ಲಗುನ ಹೋಗಿ ಅಂತ ಹೇಳಿದ್ವಿ, ಹೌದಾ? ಸೊ 9:30 ಅಟ್ಲೀಸ್ಟ್ ಹೋಗಿ ಸೆಂಟರಲ್ಲಿ ಹೋಗಿ ಎಂಟರ್ ಆದಮೇಲೆ. ಸೊ ಜಸ್ಟ್ ಇಮ್ಯಾಜಿನ್, ಯು ವಿಲ್ ಎಂಟರ್ ಇನ್ ಟು ದಿ ಸಿ. ಎಂಟರ್ ಆಗಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ, ಯಾರಾದರೂ ಫ್ರೆಂಡ್ಸ್ ಸಿಕ್ಕರೆ ಡೋಂಟ್ ಡಿಸ್ಕಸ್ ಅಬೌಟ್ ದ ಸಿಲೆಬಸ್. ರಿಮೆಂಬರ್, ನೀ ಇದನ್ನು ಓದಿದ್ಯಾ, ನಾ ಇದನ್ನು ಓದಿಲ್ಲ, ನೀ ಇದನ್ನು ಓದಿದಿ, ಸಿ ಇಂಥ ಒಂದಷ್ಟು ಡಿಸ್ಕಷನ್ ಆದ ತಕ್ಷಣ ಏನಾಗ್ತದೆ, ನಿಮಗೆ ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ನೀವು ಓದ್ದೇ ಇರೋದು, ಅವನೇನಾದರೂ ಅಥವಾ ಅವಳೇನಾದರೂ ಓದಿದ್ದೀನಿ ಅಂತ ಅಂದ್ಬಿಟ್ರೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಅದಕ್ಕಾಗಿ ದಯವಿಟ್ಟು ಏನೂ ಡಿಸ್ಕಸ್ ಮಾಡಬೇಡ್ರಿ. ಇಷ್ಟೇ ಆರಾಮಿದೆಯಾ, ಆರಾಮಿದೆ, ಯಾಕಂದ್ರೆ ಭಾಳ ದಿನದ ಮೇಲೆ ಸಿಕ್ಕಿರ್ತಾರೆ. ಸೊ ಇಷ್ಟೇ ಕೇಳ್ಕೊಳ್ಳಿ, ಸುಮ್ಮನೆ ಸೈಲೆಂಟ್ ಆಗಿರಿ. ನೀವು ಆ ಎಷ್ಟು ಮಾತನ್ನು ಕಡಿಮೆ ಆಡ್ತೀರಿ, ಎಕ್ಸಾಮ್ ಅಷ್ಟು ಬೆಸ್ಟ್ ಆಗ್ತದೆ, ಗೊತ್ತಿರಲಿ. ಎಸ್, ರೆಡಿ? 9:30 to 9:45 ಎಕ್ಸಾಮ್ ಹೊರಳಗೆ ಹೋದ್ರಿ. 10:00 ಒಳಗೆ ನಿಮ್ಮ ಸೀಟ್ ಒಳಗೆ ಕುತ್ಕೊಂಡ್ರಿ. ಕುತ್ಕೊಂಡ ತಕ್ಷಣ ಸಿ ಡೆಫಿನೆಟ್ಲಿ 10-15 ನಿಮಿಷಕ್ಕಿಂತ ಮುಂಚೆ ಹೋಗಿ ಕೂತ್ಕೋತೀರಿ. ಕುತ್ಕೊಂಡ ತಕ್ಷಣ ನಾವು ಮೊದಲು ಮಾಡೋ ತಪ್ಪೇನಂದ್ರೆ, ನಮ್ಮ ಸುತ್ತಲೂ ಯಾರು ಕುತ್ಕೊಂಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಸೊ ಅವನೇನು ಮಾಡ್ತಾ ಇದ್ದಾನೆ, ಇವನೇನು ಮಾಡ್ತಾ ಇದ್ದಾನೆ, ಇದ್ರ ಬಗ್ಗೆ ಭಾಳ ಇಂಟ್ರೆಸ್ಟು. ಯಾವುದೂ ಬೇಡ, ಜಸ್ಟ್ ಸಿಟ್ ಸೈಲೆಂಟ್ಲಿ, ಸೈಲೆಂಟಾಗಿ ಕುತ್ಕೊಳ್ಳಿ ಅಷ್ಟೇ. ಸೊ 10:20 ನಿಮ್ಮ ಇನ್ವಿಜಿಲೇಟರ್ ಬರ್ತಾರೆ. ಇನ್ವಿಜಿಲೇಟರ್ ಬಂದು ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸನ್ನು ಕೇಳಿ. ಸೊ ಎಲ್ಲ ಅರ್ಥ ಆಗ್ತದೆ. ಇನ್ಸ್ಟ್ರಕ್ಷನ್ ಕೊಟ್ಟಾದ ಮೇಲೆ ಸೊ ನಿಮಗೆ
ಕ್ವಶನ್ ಬುಕ್ಲೆಟ್ ಅನ್ನು ಕೊಡ್ತಾರೆ. ಸೀಲ್ ಒಡಿಬೇಡಿ ಅಂತ ಹೇಳ್ತಾರೆ. ಒ ಎಂ ಆರ್ ಶೀಟ್ ಅಷ್ಟ ತೆಗಿತೀರಿ, ಒ ಎಂ ಆರ್ ಶೀಟ್ ತೆಗೆದು ಈ ಸಲ ನಿಮ್ಮ ನೇಮ್ ಪ್ರಿಂಟೆಡ್ ಇರ್ತದೆ, ಸಿ ಇ ಟಿ ನಂಬರ್ ಪ್ರಿಂಟೆಡ್ ಇರ್ತದೆ, ವರ್ಷನ್ ಕೋಡ್ ಪ್ರಿಂಟೆಡ್ ಇರ್ತದೆ, ಅದನ್ನು ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ್ಮೇಲೆ ಡೋಂಟ್ ಟ್ರೈ ಟು ಸೀ ದಟ್ ಕ್ವಶನ್ ಪೇಪರ್. ಒಂದಷ್ಟು ಮಂದಿಗೆ ರೂಢಿ ಏನಿರ್ತದೆ ಅಂತಂದ್ರೆ ಹೇಳ್ಬಿಡ್ತೀನಿ. ರೂಢಿ ಏನಿರ್ತದೆ ಅಂತಂದ್ರೆ ಈ ರೀತಿ ಸೀಲ್ಡ್ ಇದೆ ಅಂತಂದ್ರೆ ಇಲ್ಲಿ ಸೀಲ್ ಇರ್ತದೆ, ಹೌದಾ, ಇಲ್ಲಿ ಸೀಲ್ ಇರ್ತದೆ. ಅವ್ರಿಗೆ ಬಹಳ ಅರ್ಜೆಂಟ್, ಅವರಿಗೆ ಅಂದ್ರೆ ಎಕ್ಸಾಮ್ ಕ್ವಶನ್ ಪೇಪರ್ ಹೇಗಿದೆಯಪ್ಪ ಅನ್ನೋ ಒಂದು ಕ್ಯೂರಿಯಾಸಿಟಿ. ಅದಕ್ಕಾಗಿ ಏನ್ ಮಾಡ್ತೀರಿ, ಇಲ್ಲಿಂದ ತೆಗೆದು ನೋಡ್ತೀರಿ, ಇಲ್ಲಿಂದ ಹೀಗೆ ತೆಗೆದು ನೋಡ್ಲಿಕ್ಕೆ ಹೋಗ್ತೀರಿ, ಕರೆಕ್ಟ್ ಇದೆ ಇಲ್ಲೋ ಅಂತೇಳಿ. ಮತ್ತೆ ಎಕ್ಸಾಮಿನರ್ ಇನ್ವಿಜಿಲೇಟರ್ ಹತ್ರ ಬಯಸ್ಕೋತೀರಿ. ಎಕ್ಸಾಮ್ ದಿವಸ ಇನ್ವಿಜಿಲೇಟರ್ ಹತ್ರ ಬಯಸ್ಕೊಂಡ್ರೆ ಒಳ್ಳೇದಾಗೋದಿಲ್ಲ, ಈಗ ಹೇಳ್ಬಿಡ್ತೀನಿ. ಯಾಕಂದ್ರೆ ನಾನು ಇನ್ವಿಜಿಲೇಟರ್, ನಾನು ಬಾಬರ್ಸ್ ಜನ ಬೈದಿರ್ತೀನಿ. ಯಾಕಂದ್ರೆ ಒಂದು ಇನ್ಸ್ಟ್ರಕ್ಷನ್ ಅಂತ ಇದ್ದಾಗ ಆ ಒ ಎಂ ಆರ್ ಶೀಟ್ ಅನ್ನು ಫಿಲ್ ಮಾಡೋದಕ್ಕೆ 10 ನಿಮಿಷ ಬೇಡ, ಬಟ್ ಹತ್ತು 10 ಮಿನಿಟ್ಸ್ ಕೊಟ್ಟಿರ್ತಾರೆ. ಆ 10 ಮಿನಿಟ್ಸ್ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ನಾ ಹೇಳ್ತೀನಿ. ಒ ಎಂ ಆರ್ ಶೀಟ್ ಅನ್ನು ಎಲ್ಲ ಚೆಕ್ ಮಾಡೋದಕ್ಕೆ ಮಿನಿಮಮ್ 5 ಮಿನಿಟ್ಸ್ ಮುಗಿದು ಹೋಗ್ಬಿಡ್ತದೆ. ಇನ್ನು 5 ನಿಮಿಷ ಇದೆಯಾ? 5 ನಿಮಿಷ ಕೂಲ್ ಯುವರ್ ಸೆಲ್ಫ್. ಯಾಕೆ ಅಂತ ಹೇಳ್ತೀನಿ, ಜನರಲ್ಲಿ ಏನಾಗ್ತದೆ, ಎಕ್ಸಾಮ್ ಹಾಲ್ ಒಳಗೆ ಹೋದ್ಮೇಲೆ ಟೆನ್ಷನ್ ಅವಾಗಿನಕ್ಕಿಂತ ಈಗ ಕೈಯಲ್ಲಿ ಕ್ವಶನ್ ಪೇಪರ್ ಬಂದ್ಮೇಲೆ ಟೆನ್ಷನ್ ಮತ್ತೂ ಜಾಸ್ತಿ ಆಗಿಬಿಟ್ಟಿರ್ತದೆ. ಕರೆಕ್ಟಾ? ಸೊ ಪ್ರಾಕ್ಟಿಕಲ್ ಥಿಂಕ್ ಮಾಡಿ. ಸೊ ಇವೆಲ್ಲ ಎಕ್ಸ್ಪೀರಿಯನ್ಸ್ನ ಮಾಡಿದ್ದೀನಿ, ನೋಡಿದ್ದೀನಿ ಸ್ಟೂಡೆಂಟ್ಸಲ್ಲಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಆ ಎಕ್ಸಾಮ್ ಟೆನ್ಷನ್ ಅನ್ನು ರಿಲೀವ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಸಿ, ನಿಮ್ಮ ಹೃದಯ ಬಡಿತ ಜಾಸ್ತಿ ಆಗಿರ್ತದೆ, ಹಾರ್ಟ್ ಬೀಟ್, ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಜಸ್ಟ್ 5 ನಿಮಿಷ ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ. ಧ್ಯಾನ ಮಾಡಿ ಅಂತಂದ್ರೆ ಬೇರೆ ಏನು ಥಿಂಕ್ ಮಾಡೋಂಗಿಲ್ಲ, ಜಸ್ಟ್ ಯು ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಥಿಂಕ್, ಇಷ್ಟೇ. ಪಾಸಿಟಿವ್ ಥಿಂಕಿಂಗ್, ಆಲ್ ಈಸ್ ವೆಲ್, ಅಷ್ಟೇ. ಎಲ್ಲ ಒಳ್ಳೇದಾಗ್ತದೆ, ನಾ ಓದ್ಕೊಂಡು ಬಂದಿದ್ದೀನಿ, ನನಗೆ ನೆನಪಾಗ್ತದೆ, ನಾ ಬರೀತೀನಿ. ಮತ್ತೊಂದು ಕ್ವಶನ್ ಬರ್ತದೆ, ಕ್ವಶನ್ ಪೇಪರ್ ಟಫ್ ಇದೆ. ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್ ಒನ್ ಪಾಯಿಂಟ್, ಆ ಟಫ್ನೆಸ್ ಅನ್ನೋದು ನಿಮಗಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುಳಿತಿರುವಂತ 2 ಲಕ್ಷ 2.5 ಲಕ್ಷ ಸ್ಟೂಡೆಂಟ್ಸ್ ಏನಿದ್ದಾರೆ, ಅವ್ರು ಎಲ್ಲರಿಗೂ ಕೂಡ ಅದೇ ಸೇಮ್ ಕ್ವಶನ್ ಪೇಪರ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ವರಿ ಮಾಡ್ಕೊಳ್ಳೋಂಗಿಲ್ಲ. ಸೊ ನಿಮಗೆ ಎಷ್ಟು ರ್ಯಾಂಕ್ ಬರಬೇಕು ಅದು ಅಷ್ಟು ಬಂದೇ ಬರ್ತದೆ. ನೀವು ಎಷ್ಟು ಎಫರ್ಟ್ ಹಾಕಿದ್ದೀರಿ ಅವ್ರಿಗೆ ಅಷ್ಟು ಬಂದೇ ಬರ್ತದೆ. ಸಿ, ಒಂದು ವಾರ ಲಾಸ್ಟ್ 1-2 ದಿನ ಕೂತ್ಕೊಂಡು ಓದಿದ್ದೀನಿ, ನನಗೆ ಔಟ್ ಆಫ್ 60-50 ಮಾರ್ಕ್ಸ್ ಬೇಕು, ಇದ್ಯಾಕೋ ಭಾಳ ಅತಿ ಆಯಿತು ಅಂತ ಅನ್ಸೋದಿಲ್ಲ ನಿಮಗೆ? ರೈಟ್. ಯಾಕಂದ್ರೆ ವರ್ಷ ಪೂರ್ತಿ ಓದ್ದವನಿಗೂ ಕೂಡ ಸ್ಕೋರಿಂಗ್ 55 for 60 ಈಸ್ ಡಿಫಿಕಲ್ಟ್. ಸಿ, ಯಾಕಂದ್ರೆ ಆ ಎಕ್ಸಾಮ್ ಟೆನ್ಷನ್ ಬೇರೆ ಇರ್ತದೆ. ಅಂಥದ್ರಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್, 2 ದಿನ ಕುತ್ಕೊಂಡು ಓದಿದ್ದೀನಿ ಸರ್, ನನಗೆ ಐ ಹ್ಯಾವ್ ಟು ಗೆಟ್ 55 out of 60, ಅಂದ್ರೆ ಇಟ್ ಈಸ್ ನಾಟ್ ಜಸ್ಟಿಸ್, ಇನ್ಜಸ್ಟಿಸ್ ಅದು. ಅದಕ್ಕೆ ಅದು ಹೇಗೆ ಆಗಬೇಕು ಹಾಗೆ ಹಾಗೆ ಆಗ್ತದೆ, ಗೊತ್ತಿರಲಿ. ರೈಟ್. ಸೊ ಇಷ್ಟು ಥಿಂಕ್ ಮಾಡಿ, ಪಾಸಿಟಿವ್ ಥಿಂಕಿಂಗ್. ನನಗೆ ಸಿಕ್ಕಿರುವಂಥ ಪೇಪರು ಬೆಸ್ಟ್ ಇರ್ತದೆ, ಈಸಿ ಇರ್ತದೆ. ಟಫ್ ಇದ್ರೂ ಎಷ್ಟು ಟಫ್ ಇರ್ಬೋದು, ಒಂದು 10 ಕ್ವಶನ್ ಟಫ್ ಇರ್ಬೋದು, ರಿಮೈನಿಂಗ್ ವಿಲ್ ಬಿ ಈಸಿ ಓನ್ಲಿ. ಅದು ಈಸಿ ಇರ್ತದೋ ಟಫ್ ಇರ್ತದೋ ಸೆಕೆಂಡರಿ, ಬಟ್ ನಿಮ್ಮ ಮೈಂಡ್ ಸೆಟ್ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ. ಸೊ ಬಿ ಪಾಸಿಟಿವ್. ಸೊ ನನಗೆ ಕೊಟ್ಟಿರುವಂಥ ಪೇಪರ್ ಈಸಿ ಇರ್ತದೆ, ಡೆಫಿನೆಟ್ಲಿ ಐ ವಿಲ್ ಡೂ ವೆಲ್. ಇಷ್ಟನ್ನು ನಿಮಗೆ ನೀವು ಒಂದು 5-6 ಸಲ ಹೇಳ್ಕೊಳ್ಳಿ, ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ಯಾವಾಗ ಮಾಡಬೇಕು ಇದನ್ನು? ಲಾಸ್ಟ್ ಇನ್ 10 ಮಿನಿಟ್ಸ್, ಫಸ್ಟ್ 10 ಮಿನಿಟ್ಸ್ ಏನು ಕೊಟ್ಟಿದ್ದಾರೆ ನಿಮ್ಗೆ ಒ ಎಮ್ ಆರ್ ಶೀಟ್ ಫಿಲ್ ಮಾಡೋದಕ್ಕೆ, ಔಟ್ ಆಫ್ 80 ಮಿನಿಟ್ಸ್ ಫಸ್ಟ್ 10 ಮಿನಿಟ್ಸ್ ಒ ಎಮ್ ಆರ್ ಶೀಟ್ ಫಿಲ್ ಮಾಡೋದಕ್ಕೆ 10 ಮಿನಿಟ್ಸ್ ಬೇಡ, 5 ಮಿನಿಟ್ಸ್ ಮುಗಿದು ಬಿಡ್ತದೆ. 5 ಮಿನಿಟ್ಸ್ ಆ ಕಡೆ ಈ ಕಡೆ ನೋಡಿ, ಅವ್ರು ನೋಡ್ನಕ್ಕೆ, ಇವ್ರು ನೋಡ್ನಕ್ಕೆ, ಯಾರು ನಮ್ಮ ಕಾಲೇಜಿಂದ ಯಾರು ಬಂದಿದ್ದಾರೆ, ಯಾರು ಪರಿಚಯದವ್ರು ಬಂದಿದ್ದಾರೆ, ಏನು ಮಾಡಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಯು ಸಿಟ್ ಆ್ಯಂಡ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಥಿಂಕ್ ಅಬೌಟ್ ದ್ಯಾಟ್. ಎಸ್, ಎವ್ರಿಥಿಂಗ್ ವಿಲ್ ಬಿ ಫೈನ್. ಅದಾದಮೇಲೆ ನಿಮ್ಮ ಸೀಲ್ ಅನ್ನು ಓಪನ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೀಲ್ ಓಪನ್ ಮಾಡಿ ಕ್ವಶನ್ ಸ್ಟಾರ್ಟ್ ಮಾಡಿ, ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಒಂದಷ್ಟು ಮಂದಿ ಇಷ್ಟು ವಿಚಿತ್ರ ಇರ್ತಾರಲ್ಲ, ಎಲ್ಲ ಓದ್ಕೊಂಡು ಬಂದಿರ್ತಾರೆ. ಫಸ್ಟ್ ಕ್ವಶನ್ ಏನಾದರೂ ರಾಂಗ್ ಆದರೆ ಅಥವಾ ಡಿಫಿಕಲ್ಟ್ ಇದ್ರೆ ಅಥವಾ ಆ ಪ್ರಾಬ್ಲಮ್ ಬರಲೇ ಇಲ್ಲ ಅಂತಂದ್ರೆ ಕಂಪ್ಲೀಟ್ ಟೆನ್ಷನ್ ಬೆವರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ ಅವರಿಗೆ. ಸಿ, ಡೋಂಟ್ ಡೂ ದ್ಯಾಟ್. ಒನ್ ಥಿಂಗ್ ಗೊತ್ತಿರಲಿ, ಜಸ್ಟ್ ನೀವು ಯು ಆರ್ ಇನ್ ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನ್ ಯು ಹ್ಯಾವ್ ಟು ಹ್ಯಾವ್ ಅ ಹೋಪ್ ಟಿಲ್ ದ 60th ಕ್ವಶನ್, ಗೊತ್ತಿರಲಿ. ಆ ಕಾನ್ಫಿಡೆನ್ಸ್ ಬಹಳ ಇಂಪಾರ್ಟೆಂಟು. ಫಸ್ಟ್ ಕ್ವಶನ್ ಬರಲಿಲ್ವ, ಭಾಳ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ, ಬಿಟ್ಬಿಡ್ರಿ. ಸೆಕೆಂಡ್ ಕ್ವಶನ್ ಓದ್ರಿ, ಥರ್ಡ್ ಕ್ವಶನ್ ಓದ್ರಿ, ಫೋರ್ತ್ ಕ್ವಶನ್ ಓದ್ರಿ. ಇದು ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್. ಏನಾಗ್ತದೆ, ಒಂದು ಕ್ವಶನ್ ಓದ್ತೀರಿ, ಅದು ಏನಾದರೂ ಆನ್ಸರ್ ಬರಲಿಲ್ಲ ಅಂತ ಅಂದರೆ ಭಾಳ ಟೆನ್ಷನ್ ಆಗಿಬಿಡ್ತೀರಿ, ನನಗೇನು ಇನ್ನು ಮುಂದೆ ಯಾವುದು ಬರೋದೇ ಇಲ್ಲ ಅನ್ನೋ ಹಾಗೆ. ಡೋಂಟ್ ವರಿ ಅಬೌಟ್ ದ್ಯಾಟ್, ಕಾನ್ಫಿಡೆನ್ಸ್ ಇದೆ, ಓದ್ಕೊಂಡು ಹೋಗಿದ್ರಿ, ಡೆಫಿನೆಟ್ಲಿ ವಿಲ್ ಡೂ ವೆಲ್, ಅಷ್ಟೇ. ಸೊ ಅದಕ್ಕೆ, ಸೊ ಡೋಂಟ್ ಥಿಂಕ್ ಅಬೌಟ್ ದೋಸ್ ಥಿಂಗ್ಸ್, ಇಷ್ಟೇ. ಅದನ್ನು ಕರೆಕ್ಟಾಗಿ ನೋಡಿ, ಆ ಕ್ವಶನ್ಗೆ ಆನ್ಸರ್ ಬಂತ ಬರೀರಿ, ಬರಲಿಲ್ಲ ಅಂತಂದರೆ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸಿ, ಭಾಳ ವಿಚಿತ್ರ ಅಂತಂದರೆ ಯಾವಾಗಲೂ ನೋಡ್ತಾ ಇರಿ ನೀವು, ಏನೂ ಓದ್ಕೊಂಡು ಬಂದಿರೋದಿಲ್ಲವಲ್ಲ ಅವನು ಬಿಂದಾಸಾಗಿ ಬಂದಿರ್ತಾನೆ, ಬಿಂದಾಸಾಗಿ ಬಂದು ಎಕ್ಸಾಮ್ ಬರೆದು ಹೋಗ್ಬಿಟ್ಟಿರ್ತಾನೆ, ರಿಸಲ್ಟ್ ಏನಾದರೂ ಬರಲಿ ಅಂತೇಳಿ. ಯಾರು ಓದ್ಕೊಂಡು ಬಂದಿರ್ತಾರಲ್ಲ ಅವರಿಗೆ ಟೆನ್ಷನ್ ಜಾಸ್ತಿ, ಅವರಿಗೆ ಟೆನ್ಷನ್ ಜಾಸ್ತಿ, ಗೊತ್ತಿರಲಿ.
ಸೊ ಇದು ಆಬ್ವಿಯಸ್ ನೇಚರ್ಸ್ ರೂಲ್ ಪ್ರಕೃತಿ ನಿಯಮ ಅಂತ ಏನು ಕರಿತೀವಲ್ಲ ಅದು ಇದೇನೆ ಇದ್ದೇ ಇರ್ತದೆ ಡೋಂಟ್ ವರಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದರೆ ನಿಮ್ಮನ್ನು ಕೈ ಹಿಡಿದು ಜಗ್ಗೋರು ಭಾಳ ಜನ ಇರ್ತಾರೆ ಅವ್ರ ಬಗ್ಗೆ ಭಾಳ ಯೋಚನೆ ಮಾಡೋ ಹಾಗಿಲ್ಲ ಅದೇ ರೀತಿ ಇಲ್ಲೂ ಕೂಡ ಡೋಂಟ್ ವರಿ ಅಬೌಟ್ ಆಲ್ ದೋಸ್ ಥಿಂಗ್ಸ್ ಇಷ್ಟ ನೆನ್ಪಿಟ್ಕೊಳ್ಳಿ ನಿಮ್ಗೆ ಆ ಕ್ವಶನ್ ಬಂದಿಲ್ವಾ ನೆಕ್ಸ್ಟ್ ಕ್ವಶನ್ ನೋಡಿ ಡೆಫಿನೆಟ್ಲಿ ನಿಮ್ಗೆ ಓದಿರೋದು ನಿಮ್ಮ ತಲೆಯಲ್ಲಿರೋದು ನಿಮಗೆ ಮೋಸ ಮಾಡೋದಿಲ್ಲ ಗೊತ್ತಿರಲಿ ರಿಮೆಂಬರ್ ದ್ಯಾಟ್ ಸೊ ಡೋಂಟ್ ಟೇಕ್ ಟೆನ್ಷನ್ ಹಾಗೆ ಒಂದು ಕ್ವಶನ್ ಆದಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಸ್ಲೋಲಿ ಡೆವಲಪ್ ಆಗಿ ಆಗ್ತದೆ ಅಥವಾ ಫಾರ್ ಎಕ್ಸಾಂಪಲ್ ನಿಮ್ಮ ಆರ್ಗ್ಯಾನಿಕ್ ಪಾರ್ಟ್ ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಇದೆಯಾ ಆರ್ಗ್ಯಾನಿಕ್ ಕ್ವಶನ್ ಫಸ್ಟ್ ಇದ್ರೆ ಅದನ್ನು ಬಿಟ್ಬಿಡಿ ಇನ್ಆರ್ಗ್ಯಾನಿಕ್ ಪಾರ್ಟ್ ಓದಿ ಇನ್ಆರ್ಗ್ಯಾನಿಕ್ ಟಫ್ ಇದೆಯಾ ಫಿಸಿಕಲ್ ಓದಿ ಸೊ ಈ ರೀತಿ ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾವ್ದು ನನಗೆ ಈಸಿ ಇದೆ ಯಾವ ಪಾರ್ಟನ್ನು ಫಸ್ಟ್ ಓದಬೇಕು ನಾ ಕೆಮಿಸ್ಟ್ರಿಲಿ ಹೇಳ್ತಾ ಇದ್ದೀನಿ ಅದೇ ರೀತಿ ನೀವು ಫಿಸಿಕ್ಸಲ್ಲೂ ಕೂಡ ಥಿಂಕ್ ಮಾಡ್ಬೋದು ಸೊ ಅಂದರೆ ಯಾವುದು ಈಸಿ ಇದೆ ಅದನ್ನು ಸಾಲ್ವ್ ಮಾಡ್ಕೋತಾ ಹೋಗ್ರಿ ರಿಮೆಂಬರ್ ಒಂದು 40 ಕ್ವಶನ್ ಈಸಿ ಇತ್ತು ಸಾಲ್ವ್ ಮಾಡಿಬಿಟ್ರಿ ರಿಮೆಂಬರ್ ಇನ್ನು 10 ಕ್ವಶನ್ ಇನ್ನು 20 ಕ್ವಶನ್ ಇದೆ 40 ಹೋಯ್ತು ಇನ್ನು 20 ಕ್ವಶನ್ಸ್ ಇದೆ ಹೌದಾ ಆ 20 ಕ್ವಶನ್ಗೆ ಆದಷ್ಟು ಥಿಂಕ್ ಮಾಡಿ ಏನಾದರೂ ಕಾನ್ಸೆಪ್ಟನ್ನು ಅಲ್ಲಿಂದ ಇಲ್ಲಿಂದ ತಲೆಯೊಳಗಿರೋದನ್ನೆಲ್ಲ ತೊಗೊಂಡು ಬಂದು ಯೋಚನೆ ಮಾಡಿ ಆನ್ಸರ್ ಸಿಕ್ತೋ ಬೆಸ್ಟ್ ಸಿಗಲಿಲ್ಲ ಡೋಂಟ್ ವರಿ ಸೊ ಇನ್ನು 20 ಕ್ವಶನ್ಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಹೌದಾ ನೆಗೆಟಿವ್ ಮಾರ್ಕಿಂಗ್ ಇದ್ದಾಗ ಏನು ಮಾಡಬೇಕು ನೀಟಲ್ಲಿ ಹೇಳ್ತೀನಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಯು ಜಸ್ಟ್ ಟ್ರೈ ಟು ಎಲಿಮಿನೇಟ್ ದ ಆಪ್ಷನ್ಸ್ ಯಾವುದು ಇಲ್ಲದೇ ಇರ್ಬೋದು ಟೇಕ್ 50% ಚಾನ್ಸ್ ಎರಡು ಆಪ್ಷನ್ ಇಟ್ಕೊಂಡು 50% ಚಾನ್ಸ್ ನೋಡಿ ಸೊ ಸೆಲೆಕ್ಟ್ ದ್ಯಾಟ್ ಸೊ ಡೆಫಿನೆಟ್ಲಿ ವಿಲ್ ಡೂ ದ್ಯಾಟ್ ಸೊ ಇನ್ನು ಉಳಿದಿರುವಂಥ 20 ಕ್ವಶನ್ ಒಂದು ಹಾಗೆ ಈಗ 10 ಕರೆಕ್ಟ್ ಆಗಿಬಿಟ್ಟು ಏನು ಮಾಡ್ತೀರಿ ಸೊ ರಿಮೆಂಬರ್ ಸ್ಕೋರಿಂಗ್ 40 ಈಸ್ ಆಲ್ಸೋ ನಾಟ್ ಈಸಿ ಇನ್ ದ ಎಕ್ಸಾಮ್ ಗೊತ್ತಿರಲಿ ಯಾಕಂದ್ರೆ ನೀವೆಲ್ಲ ಓದ್ಕೊಂಡು ಹೋಗಿದ್ರು ಕೂಡ ಆ ಟೆನ್ಷನ್ನೇ ಬೇರೆ ಇರ್ತದೆ ನಾ ಹೇಳ್ತಿರೋದೇನು ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗಾಗಿರೋದು ಎಲ್ಲರಿಗೂ ಆಗಿರ್ತದೆ ರಿಮೆಂಬರ್ ದ್ಯಾಟ್ ಸೊ ಇಷ್ಟ ಆದಮೇಲೆ ಕ್ವಶನ್ ಪೇಪರ್ ತಗೋತೀರಿ ಆನ್ಸರ್ ಎಲ್ಲ ಮಾಡ್ತೀರಿ ಆಯಿತು ಅದಾದಮೇಲೆ ಸೊ ಭಾಳ ಟೆನ್ಷನ್ ಮಾಡಿ ಲಾಸ್ಟ್ ಇದ್ದಾಗ ಇನ್ವಿಜಿಲ್ ಲೆಟರ್ ಹೇಳ್ತಾರೆ ಡೆಫಿನೆಟ್ಲಿ ಇನ್ನೊಂದು 5 ನಿಮಿಷ ಇದೆ 10 ನಿಮಿಷ ಇದೆ ಇದು ಮಾಡಬೇಕು ಅಂತ ಕರೆಕ್ಟಾಗಿ ಫಿಲ್ ಮಾಡಬೇಕು ಅಂತೇಳಿ ಅಷ್ಟು ಆದಮೇಲೆ ಕರೆಕ್ಟಾಗಿ ಫಿಲ್ ಮಾಡಿದ್ಮೇಲೆ ಆ ಒಂದು ಹಿಂದಿನ ಜೆರಾಕ್ಸ್ ಕಾಪಿ ಏನಿರ್ತದೆ ಆ ಕಾಪಿಯನ್ನು ತೆಗೆದುಕೊಂಡು ಕ್ವಶನ್ ಪೇಪರ್ಲಿ ಇಟ್ಕೊಂಡು ಹೊರಗೆ ಬರ್ತೀರಿ ಹೌದಾ ಎಕ್ಸಾಮ್ ಮುಗಿದ ಮೇಲೆ ಕ್ವಶನ್ ಪೇಪರ್ OMR ಶೀಟ್ ಕೊಟ್ಟು ಕ್ವಶನ್ ಪೇಪರ್ ಮತ್ತು ಆ ರೆಪ್ಲಿಕಾ ಕಾಪಿ ಏನಿರ್ತದೆ OMR ಶೀಟಿಂದು ಅದನ್ನು ತೊಗೊಂಡು ಹೊರಗೆ ಬರ್ತೀರಿ ಹೊರಗೆ ಬಂದ ಮೇಲೆ ಏನು ಮಾಡ್ತೀರಿ ಹೇಳ್ತೀನಿ ಭಾಳಷ್ಟು ಮಂದಿ ಅಲ್ಲಿ ಹೊರಗೆ ನಿಂತ್ಕೊಂಡೆ ಯಾವುದೋ ಒಂದು ಕ್ವಶನ್ ಡೌಟ್ ಇರ್ತದಲ್ಲ ಬುಕ್ ತೆಗೆದು ಅದರ ಆನ್ಸರ್ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ ಸಿ ರಿಮೆಂಬರ್ ಡೋಂಟ್ ಡೂ ದ್ಯಾಟ್ ಮಾಡಿ ಯಾವಾಗ ಮಾಡಿ 31st ಕೆಮಿಸ್ಟ್ರಿ ಎಕ್ಸಾಮ್ ಮುಗಿದ ಮೇಲೆ ಕೂತ್ಕೊಂಡು ಮಾಡಿ ಅರ್ಥ ಆಯ್ತಾ ಕೆಮಿಸ್ಟ್ರಿ ಎಕ್ಸಾಮ್ ಮುಗಿದ ಮೇಲೆ ಕೂತ್ಕೊಂಡು ಮಾಡಿ ಈಗ ಬಯಾಲಜಿ ಮ್ಯಾಥ್ಸ್ ಇದೆ ಫಸ್ಟ್ ಡೇ ಅವತ್ತು ಮಾಡ್ಲಿಕ್ಕೆ ಹೋಗಬೇಡಿ ಇಷ್ಟೇ ಅದನ್ನು ಮುಗಿಸ್ಕೊಂಡು ಬಂದ್ರಿ ಡೋಂಟ್ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ ನಿಮ್ಮ ಕಾಲೇಜ್ರು ಹೊರ ನಿಂತ್ಕೊಂಡಿರ್ತಾರೆ ಅವ್ರು ಮುಗಿಸ್ಕೊಂಡು ಬಂದಿರ್ತಾರೆ ಕೇಳ್ತೀರಿ ಸೊ ಸೆಕೆಂಡ್ ಕ್ವಶನ್ ಏನಾಕಿದೆ ಥರ್ಡ್ ಕ್ವಶನ್ ಏನಾಕಿದೆ ಫೋರ್ತ್ ಕ್ವಶನ್ ಬಿ ಹಾಕಿದೆ ಸೊ ನೀ ಹಾಕಿದೆ ರಾಂಗ್ ಆಯಿತು ಕರೆಕ್ಟ್ ಆಯಿತು ಸೊ ಡೋಂಟ್ ವರಿ ಅಬೌಟ್ ಆಲ್ ದೀಸ್ ಥಿಂಗ್ಸ್ ಡಿಸ್ಕಷನ್ ಮಾಡಬೇಡಿ ಅಂತ ಹೇಳ್ತೀನಿ ನಾನು ಆದರೂ ಬಿಡೋದಿಲ್ಲ ನೀವು ಮಾಡ್ತೀರಿ ನಂಗೆ ಗೊತ್ತದೆ ಬಟ್ ತಲೆಯಲ್ಲಿ ಇಟ್ಕೊಳ್ಳಿ ಡಿಸ್ಕಷನ್ ಮಾಡ್ದಂಗೂ ಏನಾದರೂ ಈ ಆನ್ಸರ್ ತಪ್ಪು ಈ ಆನ್ಸರ್ ರಾಂಗ್ ಅಂತ ಗೊತ್ತಾಯಿತು ನಿಮಗೆ ಟೆನ್ಷನ್ ಆಗ್ತದೆ ಸೆಕೆಂಡ್ ಎಕ್ಸಾಮ್ ಮ್ಯಾಥಮೆಟಿಕ್ಸ್ ಇದೆ ಅದಕ್ಕೆ ಯು ಹ್ಯಾವ್ ಟು ವರಿ ಅಂದರೆ ಅದಕ್ಕೆ ಪ್ರಾಬ್ಲಮ್ ಆಗಲಿ ಸ್ಟಾರ್ಟ್ ಆಗ್ತದೆ ಬಯಾಲಜಿ ಇಲ್ಲದೆ ಇರೋರು ಪ್ರಾಬ್ಲಮ್ ಇಲ್ಲ ಸೆಕೆಂಡ್ ಫಸ್ಟ್ ಡೇ ಹೇಳ್ತಾ ಇದ್ದೀನಿ ಸೆಕೆಂಡ್ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಆಗಬಾರ್ದು ಸೊ ಅದಕ್ಕೆ ಮ್ಯಾಥಮೆಟಿಕ್ಸ್ ಆದಮೇಲೆ ಹೇಳ್ತೀನಿ ಎಕ್ಸಾಮ್ ಮುಗಿದ ಮೇಲೆ ಆ ಆನ್ಸರ್ ಕರೆಕ್ಟ್ ಇದೆಯೋ ಇಲ್ಲೋ ಅಂಥೇಳಿ ಲಾಸ್ಟ್ ಎಕ್ಸಾಮ್ ಮುಗಿಯೋ ತನಕ ನೋಡ್ಲಿಕ್ಕೆ ಹೋಗಬೇಡಿ ಸೊ ಹೊರಗೆ ಹೋದ ತಕ್ಷಣ ಕೇಳ್ತಾರೆ ನಿಮ್ಮ ಲೆಕ್ಚರ್ಸ್ ಕೇಳ್ತಾರೆ ಮನೇಲಿ ಕೇಳ್ತಾರೆ ಎಷ್ಟು ಬೀಳ್ಬೋದು ಅಂಥೇಳಿ ನಾ ಇನ್ನೂ ಕ್ಯಾಲ್ಕುಲೇಟ್ ಮಾಡಿಲ್ಲ ಇಷ್ಟೇ ಏನು ಹೇಳಬೇಕು ನಾ ಇನ್ನೂ ಕ್ಯಾಲ್ಕುಲೇಟ್ ಮಾಡಿಲ್ಲ ಚಲೋ ಆಗಿದೆ ಎಕ್ಸಾಮ್ ಅಷ್ಟೇ ಸೊ ವೆರಿ ಇಂಪಾರ್ಟೆಂಟ್ ರಿಮೆಂಬರ್ ಯಾಕಂದ್ರೆ ಇವೆಲ್ಲ ಸ್ಮಾಲ್ ಪಾಯಿಂಟ್ಸ್ ಏನಿದೆ ನಿಮ್ಮ ಕಾನ್ಫಿಡೆನ್ಸ್ ಅನ್ನು ಕಡಿಮೆ ಮಾಡ್ತಾ ಹೋಗ್ತದೆ ಸೊ ಗೊತ್ತಿರಲಿ ಆ ಕಾನ್ಫಿಡೆನ್ಸ್ 2 ದಿವಸ ಇರಲೇಬೇಕು ಕಡಿಮೆ ಆಗುವಂಗಿಲ್ಲ ರಿಮೆಂಬರ್ ದ್ಯಾಟ್ ಸೊ ಅದಕ್ಕೆ ಎಕ್ಸಾಮ್ ಹಾಲ್ ಹೊರಗೆ ಬಂದ ಮೇಲೆ ರಿಮೆಂಬರ್ ಡೋಂಟ್ ಡಿಸ್ಕಸ್ ಎನಿಥಿಂಗ್ ವಿತ್ ಯುವರ್ ಫ್ರೆಂಡ್ಸ್ ಆರ್ ಡೋಂಟ್ ಸಿ ದ ಬುಕ್ ಮನೆಗೆ ಬಂದ ಮೇಲೂ ಅಷ್ಟೇ ರೆಫರೆನ್ಸ್ ಬುಕ್ ಅನ್ನು ತೆಗೆದು ಈ ಕ್ವಶನ್ಗೆ ಈ ಆನ್ಸರ್ ಹೌದಾ ಈ ಆನ್ಸರ್ ಇಲ್ಲ ನೋಡ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನೆಕ್ಸ್ಟ್ ಡೇ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಇದೆ ಕುತ್ಕೊಂಡು ಓದಿ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ಅವತ್ತು ಸಂಜೆನೇ ಒಂದಷ್ಟು ಯೂಟ್ಯೂಬ್ ಚಾನಲ್ಸಲ್ಲಿ ಅವರು ಆನ್ಸರ್ಸ್ ಹಾಕಿಬಿಡ್ತಾರೆ ಆನ್ಸರ್ಸ್ ಹಾಕಿಬಿಡ್ತಾರೆ ನೀವು ಕ್ವಶನ್ ಪೇಪರ್ ತೊಗೊಂಡು ಅದಕ್ಕೆ ಮಾರ್ಕ್ ಮಾಡ್ಕೋತೀರಿ ಕಾನ್ಫಿಡೆನ್ಸ್ ಕಡಿಮೆ ಆಗ್ತದೆ ಈಗ ಹೇಳ್ತಾ ಇದ್ದೀನಿ ಅವ್ರು ಹಾಕಿರಲಿ ಅವತ್ತಿಂದ ಅವತ್ತು ಹಾಕಿರಲಿ ರಿಮೆಂಬರ್ ನೀವು ನೋಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಡೇ ನೋಡಿ ಅದನ್ನು ಅವತ್ತು ನೋಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಡೇ ನೋಡಿ ಅವತ್ತು ನೋಡಿ ಏನಾದರೂ ಮಾರ್ಕ್ ಮಾಡಿಕೊಂಡು ಎಷ್ಟು ಕರೆಕ್ಟ್ ಇದೆ ಎಷ್ಟು ರಾಂಗ್ ಇದೆ ಅಂತ ಕ್ರಾಸ್ ಚೆಕ್ ಮಾಡ್ಕೊಂಡ್ರಿ ಏನಾದರೂ ಅಪ್ಪಿ ತಪ್ಪಿ ನಿಮ್ಮ ಮಾರ್ಕ್ಸ್ ಲಾಸ್ಟ್ 2 ಎಕ್ಸಾಮಿಗೆ ಕಡಿಮೆ ಬಿದ್ದಿತ್ತು ನೆಕ್ಸ್ಟ್ 2 ಎಕ್ಸಾಮಿಗೆ ಟೆನ್ಷನ್ ಲೆಸ್ ಮಾರ್ಕ್ಸ್ ರಿಮೆಂಬರ್ ದಿಸ್ ಪಾಯಿಂಟ್ ಮೋರ್ ಟೆನ್ಷನ್ ಲೆಸ್ ಮಾರ್ಕ್ಸ್ ಟೆನ್ಷನ್ ಆಗ್ತದೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಡೋಂಟ್ ಥಿಂಕ್ ಅಬೌಟ್ ದೋಸ್ ಥಿಂಗ್ಸ್
ಯಾವುದೇ ಯೂಟ್ಯೂಬ್ ಎರಡು ದಿವಸ ಯೂಟ್ಯೂಬ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಎಲ್ಲದನ್ನು ಬಂದ್ ಮಾಡಿಟ್ಬಿಡಿ, ಮೊಬೈಲ್ ಸ್ವಿಚ್ ಆಫ್ ಮಾಡಿ ಹೋಗಿದ್ಬಿಡ್ರಿ. ಸೊ ಡೋಂಟ್ ಸಿ ಆಲ್ ದೋಸ್ ಥಿಂಗ್ಸ್ ರಿಮೆಂಬರ್. ಅಥವಾ ನಿಮ್ಮ ಲೆಕ್ಚರ್ ಸಿಗ್ಬೋದು ಹೊರಗಡೆ, ಡೋಂಟ್ ಡಿಸ್ಕಸ್ ಸರ್ ಇದಕ್ಕೆ ಇದು ಆನ್ಸರ್, ಇದು ಆನ್ಸರ್ ಕರೆಕ್ಟ್, ಇದು ರಾಂಗ್, ಇನ್ನೂ ಡಿಸ್ಕಸ್ ಮಾಡೋಕೆ ಹೋಗ್ಬೇಡ್ರಿ. ಸೀದಾ ಮನೆಗೆ ಹೋಗ್ರಿ, ಮನೆಗೆ ಹೋಗ್ರಿ, ಊಟ ಮಾಡ್ರಿ, ಮಕ್ಕೂರಿ, ಬೆಳಗ್ಗೆ ಸ್ವಲ್ಪ ಫಿಸಿಕ್ಸ್ಗೆ ಪ್ರಿಪೇರ್ ಆಗ್ರಿ, ಎಕ್ಸಾಮ್ ಹಾಲಿಗೆ ಬರ್ರಿ ಅಷ್ಟೇ. ಅವತ್ತಿನ ದಿವಸ ಏನು ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಡೇ ಎಕ್ಸಾಮ್ ಆದ್ಮೇಲೆ, ಕೆಮಿಸ್ಟ್ರಿ ಮುಗಿತದಲ್ಲ, ಮುಗಿದಾದ್ಮೇಲೆ ಸೊ ಯಾವ ಏನು ಏನು ಬೇಕು ಮಾಡ್ಕೊಂಡು ಹೋಗ್ರಿ. ಅಂದ್ರೆ ಆ ಕ್ವಶನ್ ಶೀಟ್ ತಗೊಳ್ರಿ, ಎಷ್ಟು ಆನ್ಸರ್ ಅಂತ ನೋಡ್ರಿ. ಎರಡು ಒಂದು ವಾರಕ್ಕೆ ಕೀ ಆನ್ಸರ್ ಬಿಡ್ತಾರೆ ಕೆ ಇ ಅದರು, ಅದನ್ನು ತಗೊಂಡು ಚೆಕ್ ಮಾಡ್ರಿ, ಎಲ್ಲ ಮಾಡಿ. ಅದು ಎಕ್ಸಾಮ್ ಆಫ್ಟರ್ ಎಕ್ಸಾಮ್. ಬಟ್ ಎಕ್ಸಾಮ್ ದಿವಸ ಡೋಂಟ್ ಡೂ ದೀಸ್ ಥಿಂಗ್ಸ್, ಯಾಕಂದ್ರೆ ಇವೆಲ್ಲದೂ ಕೂಡ ನಿಮ್ಮ ಎಕ್ಸಾಮ್ ಟೆನ್ಷನ್ ಅನ್ನು ಜಾಸ್ತಿ ಮಾಡ್ತದೆ. ಎಕ್ಸಾಮ್ ಮಾರ್ಕ್ಸ್ ಚಲೋ ಬಿತ್ತು ಬಿತ್ತು, ಚಲೋ ಬರಲಿಲ್ಲ ಟೆನ್ಷನ್ ಆಗ್ತದೆ, ಗೊತ್ತಿರಲಿ. ಸೊ ದೀಸ್ ಆರ್ ದ ಪಾಯಿಂಟ್ಸ್ ಐ ವಾಂಟೆಡ್ ಟು ಡಿಸ್ಕಸ್. ಇಷ್ಟೇ ನಾ ಹೇಳೋದು. ಎಕ್ಸಾಮ್ ಹಾಲಿಗೆ ಹೋದ್ಮೇಲೆ ನಿಮ್ಮ ಎಕ್ಸೈಟೆಡ್ ಸ್ಟೇಟ್ ಏನಿದೆ ಅದನ್ನ ಗ್ರೌಂಡ್ ಸ್ಟೇಟ್ಗೆ ತಗೊಂಡು ಬನ್ನಿ. ಕೆಮಿಸ್ಟ್ರಿ ಒಳಗೆ ಗೊತ್ತಿದೆ, ನೆನಪು ಮಾಡ್ಕೊಳ್ಳಿ, ಗ್ರೌಂಡ್ ಸ್ಟೇಟ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಎಕ್ಸೈಟೆಡ್ ಸ್ಟೇಟ್. ಸೊ ಅದಕ್ಕೆ ಗ್ರೌಂಡ್ ಸ್ಟೇಟಿಗೆ ಬನ್ನಿ, ಕೂಲಾಗಿ ಕೂತ್ಕೊಳ್ಳಿ, ಬಿ ಕಾನ್ಫಿಡೆಂಟ್, ಆಲ್ ಈಸ್ ವೆಲ್ ಅನ್ನು ಥಿಂಕ್ ಮಾಡ್ರಿ, ಥಿಂಕ್ ಪಾಸಿಟಿವ್, ಯುವರ್ ಎಕ್ಸಾಮ್ ವಿಲ್ ಬಿ ವೆರಿ ಗುಡ್. ಐ ಹೋಪ್ ಆಲ್ ಆಫ್ ಯು ಡೂ ವೆಲ್ ಇನ್ ಯುವರ್ ಅಪ್ಕಮಿಂಗ್ ಸಿಇಟಿ ಎಕ್ಸಾಮ್. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ ಆ್ಯಂಡ್ ಆಲ್ ದ ಬೆಸ್ಟ್. ಆಲ್ ಈಸ್ ವೆಲ್.